ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಈಗ ನಾವು 2024 ಏಪ್ರಿಲ್ ತಿಂಗಳಲ್ಲಿ ಫಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ ಈ ಎರಡೂ ಮಾಸಗಳು ಕೂಡ ಇರುತ್ತೆ. ಈ ಎರಡೂ ಮಾಸಗಳ ಸಂದರ್ಭದಲ್ಲಿ ಏಪ್ರಿಲ್ ಮಾಸದ ಪೂರ್ತಿ ಸಮಯ ದ್ವಾದಶಿ ರಾಶಿಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಂದು ಪ್ರತಿಫಲಗಳು, 9 ಗ್ರಹಗಳ ಒಂದು ಸಂಚಾರದಿಂದ, ಗತಿಯಿಂದ, ಚಲನೆಯಿಂದ ಆಗುವಂತಹ ಒಂದು ವೈಪರೀತ್ಯಗಳಿದೆ ಅಥವಾ ಅನುಕೂಲಗಳಿದೆಯಾ ಅನ್ನೋದನ್ನ ನಾವು ನೋಡೋಣ. ಈ ಕನ್ಯಾ ರಾಶಿಯವರಿಗೆ ಆಶಾಧಿಪತಿ ಅಂತ ಬುಧನು ಪ್ರಾರಂಭದಲ್ಲಿ ಅಷ್ಟಮದಲ್ಲಿ ಇರ್ತಾನೆ. ಸ್ವಲ್ಪ ಶೀತ, ಅಲರ್ಜಿ, ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ ಕೂಡ ಇರುತ್ತೆ. 10 ತಾರೀಕಿಗೆ ಇದೇ ಬುಧ ನಿಮ್ಮ ರಾಶಿಯಿಂದ ಸಪ್ತಮಕ್ಕೆ ಸಂಚಾರ ಮಾಡ್ತಾನೆ. ವಕ್ರಸ್ಥಿತಿ ವಿಚಾರವಾಗಿ ನೋಡಿ, ವಕ್ರಸ್ಥಿತಿ ವೈಪರೀತ್ಯ ಬರುತ್ತೆ ನೋಡಿ. ನಿಮ್ಮ ದಾಂಪತ್ಯದಲ್ಲಾಗಿರ್ಬೋದು ಅಥವಾ ಮದುವೆ ವಿಚಾರದಲ್ಲಾಗಿರ್ಬೋದು ನೋಡಿ, ಸಂಬಂಧ ಮಿಸ್ ಆಗ್ಬಿಡುವಂತಹದ್ದು, ಇಲ್ಲ ಮದುವೆ ಆಗಿರ್ತಕ್ಕಂಥ ದಂಪತಿಗಳಿಗೆ ಅನ್ಯೋನ್ಯತೆ ಇಲ್ದಿರ ವೈಪರೀತ್ಯಗಳಾಗುವಂತಹದ್ದು, ಸ್ವಲ್ಪ ಕಸಿ ಬಿಸಿ ಆಗುವಂತಹ ಸಾಧ್ಯತೆ ಪ್ರಾರಂಭದ ಒಂದು ದಿನದಲ್ಲಿ ಅಂದ್ರೆ 10 ತಾರೀಕಿನ ನಂತರನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಬುಧ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ನಿಶ್ಚಿತಸ್ಥಿತಿ ಸಂಚಾರ ಮತ್ತೆ ರಾಹು ಕೇತುಗಳ ಮಧ್ಯೆ ಸಿಕ್ಕಾಕೊಂಡು ಪಾಪಗ್ರಹ ಆಗ್ತಾನೆ. ಈ ಒಂದು ವೈಪರೀತ್ಯ ಕೂಡ ಆಗತ್ತೆ. ಸೊ ಇದೇ ಒಂದು ಸ್ಥಿತಿಯಲ್ಲಿ ನಿಮಗೆ ವೈಪರೀತ್ಯಗಳು ಕಾಣುವಂತಹದ್ದು 10 ತಾರೀಕಿನ ನಂತರ. ಸೊ ಬಲಷ್ಟು ಸ್ಥಿತಿಯಲ್ಲಿ ಹೆಚ್ಚಾಗತ್ತೆ. ಹಣಕಾಸಿನ ವಿಚಾರ ನೋಡಿದಾಗ ನೋಡಿ, ನಿಮ್ಮ ರಾಶಿಯಿಂದ ಹಣಕಾಸಿನ ವಿಚಾರವಾಗಿ ಶುಕ್ರ ಸಪ್ತಮ ಸಂಚಾರ ಪ್ರಾರಂಭದಿಂದ ಆಗತ್ತೆ. ಹಾಗಾಗಿ ಏಪ್ರಿಲ್ 23 ತಾರೀಕುವರೆಗೂ ಆಲ್ಮೋಸ್ಟ್ ತಿಂಗಳ ಪೂರ್ತಿ ಅಂತ ಹೇಳ್ಬೋದು. 23 ತಾರೀಕು ಅಂದ್ರೆ ತಿಂಗಳ ಅಂತ್ಯಕ್ಕೆ ಬರುತ್ತೆ. ಹಾಗಾಗಿ ಶುಕ್ರ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರೋದ್ರಿಂದ ನೋಡಿ, ಗಂಡ ಹೆಂಡತಿ ಮಧ್ಯೆ ಅವರ ಒಂದು ಮನೆ ಕಡೆಯಿಂದ ಅಂದ್ರೆ ಗಂಡನಿಗೆ ಹೆಂಡತಿ ಕಡೆಯಿಂದ, ಹೆಂಡತಿಗೆ ಗಂಡನ ಕಡೆಯಿಂದ ವಿಶೇಷವಾದಂತಹ ಧನಲಾಭ ಆಗುವಂತ ಸಾಧ್ಯತೆ, ದುಡ್ಡು ಬರುವಂತಹದ್ದು, ಶುಭ ಕಾರ್ಯ ಆಗುವಂತಹದ್ದು, ಶುಭ ಸೂಚನೆಗಳಾಗುವಂತಹದ್ದು, ಶ್ರೇಷ್ಠವಾದಂತಹ ಒಂದು ಕೆಲಸಗಳಲ್ಲಿ ಇವರ ಒಂದು ಮಧ್ಯೆ ಪ್ರತಿಫಲಗಳನ್ನ ಪಡೆಯುವಂತಹ ಯೋಗ ಪ್ರಾಪ್ತಿ ಈ ಸಮಯದಲ್ಲಿ ಲಭಿಸುತ್ತೆ. ಅದಕ್ಕೆ ಈ ಸಮಯದಲ್ಲಿ ನೋಟ್ ಮಾಡ್ಕೊಳ್ಳಿ, ಕನ್ಯಾ ರಾಶಿಯವರು ಶುಭವಾದ ಪ್ರತಿಫಲ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಈ ಟೈಮಲ್ಲೇ ನಿಮಗೆ ಆ ಒಂದು ಬರುತ್ತೆ, ಮೆಚುರಿಟಿ ಅಮೌಂಟ್ ಬರುತ್ತೆ, ಅವಾಗ ದುಡ್ಡು ಯಾವುದೋ ಒಂದು ಮೂಲದಲ್ಲಿ ಬಂತಲ್ಲ, ಶ್ರೇಷ್ಠನೇ ಅಲ್ವಾ, ದುಡ್ಡು ಬಂದ್ರೆ ಲಾಭನೇ ಅಲ್ವಾ, ಆ ರೀತಿ ಯೋಗ ಪ್ರಾಪ್ತಿಗಳು ನಿಮ್ಮದಾಗಿರುತ್ತೆ, ಶ್ರೇಷ್ಠ ಫಲ ಸಿಗತ್ತೆ. 24 ನಂತರ ಅದೇ ಶುಕ್ರ ಅಷ್ಟಮಕ್ಕೆ ಹೋಗ್ತಾನೆ. ಅವು ಸ್ವಲ್ಪ ಕಷ್ಟಗಳು, ಆರೋಗ್ಯದಲ್ಲಿ ವೈಪರೀತ್ಯಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಶ್ರೀದೇವಿ ಅಮ್ಮನವರಿಗೆ ಅರ್ಶಿನದಿಂದ ಹಾಲು ಮಿಶ್ರಣ ಮಾಡಿ ಪೂಜೆಗೆ ಮಾಡಿಸಿ ಈ ಒಂದು ಆರೋಗ್ಯದ ವೈಪರೀತ್ಯಗಳು ಕೂಡ ನಿವಾರಣೆ ಆಗತ್ತೆ. ನಿಮ್ಮ ಒಂದು ಬಾತ್ರೂ ಸ್ಥಾನದಲ್ಲಿ ಅಣ್ಣ ತಮ್ಮಂದರ ಮಧ್ಯೆ ಸ್ವಲ್ಪ ವೈಪರೀತ್ಯಗಳು ಬರುವಂತಹದ್ದು, ಕಿರಿಕಿರಿ ಉಂಟಾಗುವಂತಹದ್ದು ಪ್ರಾರಂಭದಲ್ಲಿ ಇರುತ್ತೆ. ಮತ್ತೆ ನಿಮ್ಮ ಮನೆ ಕಡೆ ಸ್ವಸ್ಥಾನದಲ್ಲಿ ಸ್ವಲ್ಪ ಕಷ್ಟಗಳಿಂದ ಕೂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಬೇಗ ಆಗ್ತಾ ಇರಲ್ಲ, ನಿಧಾನ ಆಗ್ತಾ ಇರುತ್ತೆ ಸ್ವಸ್ಥಾನದಲ್ಲಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಸಿವಿಸಿ ಇರ್ತಕ್ಕಂತಹ ಸ್ಥಿತಿ ಇರುತ್ತೆ. ಯಾಕೆಂತಂದ್ರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಶನಿ ಮತ್ತೆ ಕುಜ ಇತಿಯಾಗಿರೋದ್ರಿಂದ ಸ್ವಲ್ಪ ವೈಪರೀತ್ಯಗಳು ಟೆನ್ಷನ್ನಿಂದ ಓದ್ತಾ ಇರ್ತಾರೆ, ಟೆನ್ಷನ್ನಿಂದ ಕೂಡಿರ್ತಕ್ಕಂಥ ಸಮಯ ಆಗಿರುತ್ತೆ. ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ತುಂಬ ಟೆನ್ಷನ್ ತಗೊಳ್ತಾ ಇರ್ತಾರೆ. ಹಾಗಾಗಿ ಶನಿ ಮತ್ತೆ ಕುಜನ ಆರಾಧನೆ ಮಾಡಿ ನಿಮಗೆ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಜೊತೆಗೆ ಮಿತ್ರರು ಕೂಡ ತುಂಬ ನಿಮಗೆ ಜಡತ್ವದ ಮಿತ್ರರು, ಯಾವುದೋ ದುಡ್ಡು ಕೊಟ್ಟಿರ್ತಾರೆ, ಪೀಡಿಸ್ತಾ ಇರ್ತಾರೆ ದುಡ್ಡು ಬೇಕು 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 ಅಂತ, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನ ಲಾಕ್ ಮಾಡಿಬಿಡ್ತಾರೆ, ಯಾವುದೋ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಂಡ್ಬಿಟ್ಟು ನಿಮಗೆ ಟೆನ್ಷನ್ ಉಂಟಾಗುವಂತಹ ಸ್ಥಿತಿಗಳನ್ನ ತಂದಿಕ್ತಾರೆ ಸ್ನೇಹಿತರು. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ 23 ಏಪ್ರಿಲ್ ವರೆಗೂ ಕೂಡ ತುಂಬಾ ಜಾಗೃತೆಯಿಂದ ಇರಿ, ಸ್ನೇಹಿತರಿಂದ ದೂರ ಇರಿ. ಸೊ ಶುಭ ಫಲ ಸಿಗತ್ತೆ. ಇನ್ನ ದಂಪತಿಗಳಿಗೆ ಸ್ವಲ್ಪ ದೂರ ಸಂಚಾರ ಮಾಡುವಂತಹದ್ದು ಮತ್ತೆ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುವಂತಹದ್ದು 13 ತಾರೀಕು ಕೂಡ ಶುಭ ಫಲ ಇರುತ್ತೆ. ಮತ್ತೆ 24 ತಾರೀಕು ಕೂಡ ಶುಕ್ರ ಉಚ್ಚ ಸ್ಥಿತಿ ಇರೋದ್ರಿಂದ ದಂಪತಿಗಳಿಗೆ ಶ್ರೇಷ್ಠವಾದಂತಹ ಪ್ರತಿಫಲಗಳು, ಅನುಕೂಲತೆಗಳು ಲಭಿಸುತ್ತೆ. ಹಾಗಾಗಿ ಒಳ್ಳೆಯ ಯೋಗ ಫಲಗಳು
ಸಿಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ದಂಪತಿಗಳ ಮಧ್ಯೆ ಆರೋಗ್ಯ ಸ್ಥಿತಿ ನೋಡಿದ್ರೆ ಸ್ವಲ್ಪ ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು, ಸೊ 13ರ ನಂತರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂತಹದ್ದು, ಸ್ವಲ್ಪ ಬಾಡಿ ಈಟ್ ಆಗುವಂತಹ ಸಾಧ್ಯತೆ ಬರುತ್ತೆ. ಮತ್ತೆ ಪ್ರಾರಂಭದಲ್ಲಿ ಶೀತಬಾಧೆ ಅಲರ್ಜಿ ಆಗುವಂತಹದ್ದು. 24ರ ನಂತರ ENT ರಿಲೇಟೆಡ್ ಅಂದ್ರೆ ಕಣ್ಣು ಕಿವಿ ಮೂಗು ಥ್ರೋಟು ಇವುಗಳಿಗೆ ಸಂಬಂಧಿಸಿದಂತ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ. ಅಂದ್ರೆ ಕಣ್ಣು ಕೆಂಪುಗಾಗ್ಬಿಡುವಂತಹದ್ದು, ಸೊ ಥೈರಾಯ್ಡ್ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದು ಆಗತ್ತೆ 24ರ ನಂತರ. ತುಂಬಾ ಜಾಗೃತಿಯಿಂದ ಇರಬೇಕು ಈ ಸಮಯದಲ್ಲಿ. ಭಾಗ್ಯದ ವಿಚಾರ ನೋಡಿದ್ರೆ ನಿಮಗೆ ಏಪ್ರಿಲ್ ಪ್ರಾರಂಭದಿಂದ ಕೂಡ 23ನೇ ತಾರೀಕು ಕೂಡ ನಿಮ್ಮ ಜೀವನದಲ್ಲಿ ನೋಡದಿರುವಂತಹ ರೀತಿಯಲ್ಲಿ ಭಾಗ್ಯ ಪ್ರಾಪ್ತಿ. ಆಗಲೇ ಹೇಳಿದೆ, ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಮೆಚುರಿಟಿ ಅಮೌಂಟ್ ಬರ್ಬೋದು ಅಂತ, ಯಾವುದೋ ಫಂಡ್ ಸ್ಯಾಂಕ್ಷನ್ ಆಗ್ಬೋದು, ಯಾವುದೋ ರಿಲೀಸ್ ಆಗ್ಬೋದು, ಯಾವುದೋ ಒಂದು ಲೋನ್ಗೆ ಅಪ್ಲೈ ಮಾಡಿರ್ತೀರಾ, ಈ ಸಮಯದಲ್ಲಿ ನಿಮಗೆ ಅದು ನಿಮಗೆ ಅಪ್ರೂವಲ್ ಆಗುವಂತಹದ್ದು, ಲೋನ್ ಸ್ಯಾಂಕ್ಷನ್ ಆಗುವಂತಹದ್ದು, ದುಡ್ಡು ಬರುವಂತಹದ್ದು ನಿಮ್ಮದಾಗಿರುತ್ತೆ. ಹಾಗಾಗಿ ಸುಫಲದಾಯಕವಾದಂತಹ ಪ್ರತಿಫಲ ನೀವು ಈ ಸಮಯವನ್ನ ನೋಡಬಹುದಾಗಿರುತ್ತೆ. ಇನ್ನು ವೃತ್ತಿ ವಿಚಾರದಲ್ಲಿ ಪ್ರಾರಂಭದಲ್ಲಿ 10ನೇ ತಾರೀಕವರೆಗೂ ಸ್ವಲ್ಪ ಕಷ್ಟ ಸಾಧ್ಯತೆಯಿಂದ ಕೂಡಿರುತ್ತೆ. ಆಮೇಲೆ 10ನೇ ತಾರೀಕಿನ ನಂತರ ನಿಮಗೆ ವೃತ್ತಿಯಲ್ಲಿ ಬದಲಾವಣೆ ಆಗತ್ತೆ. ಅಂದ್ರೆ ಯಾರ್ದೋ ಪೋಸ್ಟ್ ನಿಮ್ಗೆ ಸಿಕ್ಬಿಡುವಂತಹದ್ದು, ಯಾರೋ ಬಿಟ್ಟೋಗ್ಬಿಡ್ತಾರೆ ಸಡನ್ ಆಗಿ ನಿಮ್ಗೆ ಸಿಕ್ಬಿಡುವಂತಹದ್ದು, ಈ ರೀತಿ ಅಂದ್ರೆ ಯಾರ್ದೋ ಅನೇ ಬರಹ ನಿಮಗೆ ಭಾಗ್ಯ ಆಗ್ಬಿಡುವಂತಹದ್ದು ಅನವಶ್ಯಕವಾಗಿ, ಅಂದ್ರೆ ಅವಶ್ಯಕವಾಗಿ ಅಲ್ಲ, ನೀವು ಪ್ರಯತ್ನ ಮಾಡ್ತಾ ಇದ್ರೆ ಸಿಗದೆ ಸಿಗಲ್ಲ, ಪ್ರಯತ್ನ ಮಾಡದಿರ ರೀತಿಯಲ್ಲಿ ಹೇಳಿದೆ, ಒಂದು ಕಲ್ಲಾಗದೆ ನಮಗೆ ಒಂದು ಫಲ ಸಿಕ್ಬಿಡ್ತು ಅಂತ. ಆ ರೀತಿ ನಿಮಗೆ ಬೇಜವಾಬ್ದಾರಿತನದಿಂದ ಟ್ರೈ ಮಾಡಿದ್ರು ಕೂಡ ನಿಮಗೆ 10ನೇ ತಾರೀಕಿನ ನಂತರ ಸ್ವಲ್ಪ ಉತ್ತಮವಾದಂತಹ ಒಂದು ಫಲ ಸಿಗತ್ತೆ. ಈ ಒಂದು ಶ್ರೇಷ್ಠವಾದಂತಹ ಸಮಯವನ್ನ ನೀವು ಗಮನಿಸಬಹುದು, 10ರಿಂದ 24ರವರೆಗೂ ಈ ಸಮಯ ಶ್ರೇಷ್ಠವಾದಂತಹ ಒಂದು ಫಲ, ವೃತ್ತಿದಾಯಕವಾದಂತಹ ಸಮಯ ಅಂತೇಳಿ ಹೇಳ್ಬೋದು. ವೃತ್ತಿಯಲ್ಲಿ ಆದಾಯವನ್ನ ಗಳಿಸುವಂತಹ ಸಮಯ ನಿಮ್ಮದಾಗಿರುತ್ತೆ. ಜೊತೆಗೆ ಖರ್ಚು ವೆಚ್ಚಿನ ವಿಚಾರವಾಗಿ ನೋಡಿದ್ರೆ ಸ್ವಲ್ಪ 13ರವರೆಗೂ ಉತ್ತಮ ಫಲ ಇರುತ್ತೆ, ಒಳ್ಳೆ ರೀತಿ ಖರ್ಚುಗಳು ಮಾಡ್ತೀರಾ. 13ರ ನಂತರ ಆರೋಗ್ಯ ವಿಚಾರವಾಗಿ ಖರ್ಚುಗಳು ಮಾಡುವಂತ ಸಾಧ್ಯತೆ ಬರುತ್ತೆ. ಬಾಡಿ ಹೀಟ್ ಆಗ್ಬಿಡ್ತು, ಸ್ವಲ್ಪ ಸೊ ಟ್ರೀಟ್ಮೆಂಟ್ ತಗೋಬೇಕು ಇಲ್ಲ ಮೆಡಿಸಿನ್ ತಗೋಬೇಕು, ಈ ರೀತಿ ಉಪಚಾರಗಳಿಗೋಸ್ಕರ ಸ್ವಲ್ಪ ಖರ್ಚುಗಳು ಮಾಡುವಂತಹ ಸ್ಥಿತಿ 13ರ ನಂತರ ಬರುತ್ತೆ. ಸ್ವಲ್ಪ ಜಾಗೃತಿಯಿಂದ ಇರಿ. ಸೊ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಶ್ರೇಷ್ಠವಾದಂತಹ ಫಲಗಳಿದೆ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಗಮನವಿಟ್ಟು ನೋಡಬೇಕು, ಅದು ಬಿಟ್ಟರೆ ಬೇರೆ ಎಲ್ಲ ರೀತಿ ಕೂಡ ಶುಭದಾಯಕವಾದಂತಹ ಪ್ರತಿಫಲ ನಿಮ್ಮದಾಗಿರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆಲ್ಲರೂ ಕೂಡ ಭಗವಂತನ ಅನುಗ್ರಹ, ಶುಭ ಆದಾಯ, ಅನುಕೂಲ, ಆರೋಗ್ಯ ಎಲ್ಲರೂ ಕೂಡ ಕೊಳ್ಳಿ ಅಂತ ಬಯಸ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.